हाय फ्रेंड्स, वेलकम बैक टू मै चैनल। इंदिने वीडियो दल्ली नानु हत्ते हत्तु निंबेकाई इंदा अर्ध केजी निंबेकाई उप्पिनकाई हाकोदु हेगे अन्नोदन्न तोरिसिकोड्ता इदीनि। निंबे हण्णु निमगे याव सीजनल बेकादरू सिगुत्ते, हत्तु ईजियागि सिगुत्ते। इल्लि नोड्ता इरबहुदु नानु अर्ध बट्लु बेल्लुळ्ळि, हत्तु निंबे हण्णु, ओंदु 20 हसिमेणसिनकायन्न नानिल्लि तगोंडिदीनि। ಇವನ್ನ ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಅರ್ಧ ಬಟ್ಲು ಉಪ್ಪನ್ನು ಹಾಕಿ 3 ದಿನದವರೆಗೂ ಇದನ್ನು ಮಾಗೋಕ್ಕೆ ಬಿಡಬೇಕು। ನಾನು ಇದನ್ನು ಸ್ಲಿಟ್ ಮಾಡ್ತಾ ಇಲ್ಲ, ಹೇಗಿದೆ ಹಾಗೆ ಹಸಿಮೆಣಸಿನಕಾಯನ್ನು ಹಾಕ್ತಾ ಇದ್ದೀನಿ। ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ। ಈ ಜಾರಲ್ಲಿ ನಾನು ಕಟ್ ಮಾಡ್ಕೊಂಡ್ಬಿಟ್ಟು 3 ದಿನ ಇಟ್ಟು ಪ್ರತಿದಿನ ಈ ರೀತಿ ಅಲ್ಗಾಡಿಸ್ತಾ ಇರಬೇಕು। ಇದರಿಂದ ಏನಾಗುತ್ತೆ, ಅದರ ನಿಂಬೆಹಣ್ಣಿನ ಹುಳಿ ಏನಿರುತ್ತೆ, ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಿ ಎಲ್ಲ ಕಡೆ ಸೇರ್ಕೊಳ್ಳುತ್ತೆ। ಒಂದೊಂದು ಪೀಸ್ಗೂ ಕೂಡ ಇದು ಉಪ್ಪು ಹುಳಿ ಸೇರುತ್ತೆ। ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ। 3 ದಿನ ಆದ ನಂತರ ಈ ರೀತಿ ಇದು ಮಾಗುತ್ತೆ। ಈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ನಿಮಗೆ ಬೇಕಾದಷ್ಟು ನಿಂಬೆಕಾಯಿ ಹೋಳುಗಳನ್ನು ತೆಗೆದುಕೊಂಡು ನೀವು ಉಪ್ಪಿನಕಾಯಿಯನ್ನು ಮಾಡ್ಬೋದು। ನಾನು ನಿಮಗೆ 10 ನಿಂಬೆಕಾಯಿಯ ಉಪ್ಪಿನಕಾಯಿನ ತೋರಿಸ್ತಾ ಇದ್ದೀನಿ। ಮಸಾಲೆಗೋಸ್ಕರ ನಾನಿಲ್ಲಿ 4 ಒಣಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ಜೀರಿಗೆ, ಸಾಸಿವೆಯನ್ನು ತಗೊಂಡು ಹುರ್ಕೊಳ್ತಾ ಇದ್ದೀನಿ। ಹುರ್ಕೊಂಡ ನಂತರ ಇದನ್ನು ಪುಡಿ ಮಾಡಿ ಇದರಲ್ಲಿ ಸೇರಿಸ್ತೀನಿ। 3 ದಿನ ಮಾಗ್ದಂಥ ನಿಂಬೆಕಾಯಿ ಪೀಸಸ್ನ, ಅಂದರೆ ಹಸಿಮೆಣಸಿನಕಾಯಿ, ನಿಂಬೆಕಾಯಿ, ಬೆಳ್ಳುಳ್ಳಿ ಪೀಸ್ಗಳನ್ನು ನಾನು ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ ಮಸಾಲೆ ಮಿಕ್ಸ್ ಮಾಡೋದಕ್ಕೋಸ್ಕರ। ಈ ರೀತಿ ಬೌಲ್ಗೆ ತಗೊಂಡ ನಂತರ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಸೇರಿಸಿ, ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ। ಇದು ಖಾರ ಜಾಸ್ತಿ ಆಗಿರೋದ್ರಿಂದ ನಾನು ಬರೀ 1.5 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ। ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನವನ್ನು ನಾನು ಸೇರಿಸ್ತಾ ಇದ್ದೀನಿ। ಯೂಶ್ವಲಿ ಉಪ್ಪಿನಕಾಯಲ್ಲಿ ತುಂಬ ಜನ ಅರಿಶಿನವನ್ನು ಸೇರಿಸಲ್ಲ, ನಾನು ಇದು ಕಲರ್ಗೋಸ್ಕರ ತುಂಬ ಟೆಂಪ್ಟಿಂಗ್ ಆಗಿರಲಿ ಅಂತ ಅರಿಶಿನವನ್ನು ಸೇರಿಸ್ತಾ ಇದ್ದೀನಿ। ನೀವು ಈ ಇಂಗ್ರೀಡಿಯೆಂಟ್ ಸ್ಕಿಪ್ಪೇಬಲ್ ಇಂಗ್ರೀಡಿಯೆಂಟ್। ನಾವು ಮೊದಲೇ ಹುರ್ಕೊಂಡಿರೋಂಥ ಒಂದು ಮಸಾಲೆಯನ್ನು ನಾನು ಗ್ರೈಂಡ್ ಮಾಡಿ ಇಲ್ಲಿ ನೋಡಿ ಪೂರ ಪೌಡರ್ ಆಗಿ ಮಾಡ್ಕೋಬೇಡಿ, ಈ ಥರ ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಈ ಮಿಕ್ಸರ್ ಇದರಲ್ಲಿ ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಒಂದೊಂದು ಪೀಸ್ಗೂ ಈ ಮಸಾಲೆ ಎಲ್ಲ ಸೇರೋ ಥರ, ಅಂಟೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಇದರಿಂದ ನಿಮ್ಮ ಉಪ್ಪಿನಕಾಯಿ ಎಲ್ಲ ಪೀಸ್ಗಳು ಈವನ್ ಆಗಿರುತ್ತೆ। ಇನ್ನೊಂದು ಕಡೆ 1 ಬಟ್ಲು ಎಣ್ಣೆಯನ್ನು ಕಾಯಿಸ್ಕೊಂಡು ಅದಕ್ಕೆ ನಾನು ಒಂದು ಚಿಟಿಕೆ ಹಿಂಗನ್ನು ಸೇರಿಸ್ತಾ ಇದ್ದೀನಿ। ಈ ಹಿಂಗು ಕೂಡ ಆಪ್ಷನಲ್ ಅಂತಲೇ ಹೇಳ್ಬೋದು। ಮೊದಲೇ ಮಿಕ್ಸ್ ಮಾಡ್ಕೊಂಡಿರೋಂಥ ಮಸಾಲೆಗೆ, ಉಪ್ಪಿನಕಾಯಿಗೆ ಈ ಎಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಉಪ್ಪಿನಕಾಯಿ ರೆಡಿ ಆಗುತ್ತೆ। ಇದು ವರ್ಷ ಪೂರ್ತಿ ಕೆಡೋದಿಲ್ಲ, ಮಾಡಲು ತುಂಬ ಈಸಿ। ಬರೀ 10 ನಿಂಬಿನಕಾಯಿಯಿಂದ ನೀವು ಅರ್ಧ ಕೆ ಜಿಯಷ್ಟು ಉಪ್ಪಿನಕಾಯಿಯನ್ನು ಹಾಕ್ಕೊಂಡು ಸ್ಟೋರ್ ಮಾಡ್ಕೋಬಹುದು। ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.